ಮಾಲ್ ಆಫ್ ಏಷ್ಯಾಗೆ ಎದುರಾಯಿತು ಮತ್ತೊಂದು ಕಂಟಕ. ಕನ್ನಡ ಸಂಘಟನೆಗಳ ಕೆಂಗಣ್ಣಿನ ಬಳಿಕ ಮತ್ತೊಂದು ಸಂಕಷ್ಟ ಇದೀಗ ಮಾಲ್ಗೆ ಎದುರಾಗ್ತಾ ಇದೆ. ಮಾಲ್ ಆಫ್ ಏಷ್ಯಾ ವಿರುದ್ಧ ಪ್ರಯಾಣಿಕರೆಲ್ಲರೂ ಕೂಡ ಫುಲ್ ಗರಂ ಆಗಿದ್ದಾರೆ. ಪೊಲೀಸರ ಕಾನೂನು ಹೋರಾಟಕ್ಕೆ ಪ್ರಯಾಣಿಕರಿಂದ ಸಾಥ್ ನೀಡಲಾಗ್ತಾ ಇದೆ. ಮಾಲ್ನ ಗ್ರಾಹಕರಿಂದ ಉಂಟಾಗ್ತಾ ಇದೆ ಭಾರೀ ಟ್ರಾಫಿಕ್ ಜಾಮ್. ಟ್ರಾಫಿಕ್ ಜಾಮ್ನಿಂದ ಫ್ಲೈಟ್ ಮಿಸ್ ಆಗ್ತಾ ಇದೆ ಅನ್ನುವಂತಹ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏರ್ಪೋರ್ಟ್ ರೋಡ್ನಲ್ಲೇ ಮಾಲ್ ಆಫ್ ಏಷ್ಯಾ ಇರೋದು. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗ್ರಾಹಕರು ಮತ್ತು ಆ ಏರ್ಪೋರ್ಟ್ಗೆ ಓಡಾಡುವಂತಹ ಜನ ಏನೆಲ್ಲ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ ಮಾಲ್ ಆಫ್ ಏಷ್ಯಾ ಬಗ್ಗೆ? ಟ್ರಾಫಿಕ್ ಪೊಲೀಸರಿಗೂ ಕೂಡ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆಯಂತೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ, ಸಭಾ ಬೆಂಗಳೂರಿನ ಹೆಬ್ಬಾಳ ಸಂಚಾರಿ ಪೊಲೀಸ್ ಠಾಣೆ ಲಿಮಿಟ್ಸ್ ನಲ್ಲಿ ಬರುವಂತಹ ಮಾಲ್ ಆಫ್ ಏಷ್ಯಾ ಏನಿದೆ, ಇಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಿರುವಂಥದ್ದು. ಪ್ರಮುಖವಾಗಿ ಪ್ರತಿನಿತ್ಯ ಈ ಮಾರ್ಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವೆಹಿಕಲ್ ಮೂವ್ಮೆಂಟ್ ಆಗುವಂಥದ್ದು, ಅದರಲ್ಲಿ ನೂರಾರು ಜನ ಏರ್ಪೋರ್ಟ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಮಾಲ್ ಆಫ್ ಏಷ್ಯಾ ಪ್ರಮುಖವಾಗಿ ಸಾವಿರಾರು ಜನ ಪ್ರತಿನಿತ್ಯ ವಿಸಿಟ್ ಅನ್ನು ಮಾಡ್ತಾರೆ. ಪ್ರತಿನಿತ್ಯ ಬರುವಂತಹ ಗ್ರಾಹಕರು ಮಾಲ್ ಆಫ್ ಏಷ್ಯಾದ ಹೊರಗಡೆ ಅಂದ್ರೆ ಕೊಡಗಿಹಳ್ಳಿ ಮುಖ್ಯ ರಸ್ತೆಯಲ್ಲಿ ಗಾಡಿಗಳನ್ನು ಪಾರ್ಕ್ ಮಾಡೋದ್ರ ಹಿನ್ನೆಲೆಯಲ್ಲಿ ಮೇಕ್ರಿ ಸರ್ಕಲ್ ಮಾರ್ಗವಾಗಿ ಬಂದಂತಹ ವೆಹಿಕಲ್ಗಳು ಹೆಬ್ಬಾಳ ಕೊಡಗಿಹಳ್ಳಿಯನ್ನು ಪಾಸ್ ಮಾಡಲಿಕ್ಕೆ ಸುಮಾರು 40-45 ನಿಮಿಷ ತಡ ಆಗ್ತಿದೆ. ಹೀಗಾಗಿ ಫ್ಲೈಟ್ಗಳು ಕೂಡ ಮಿಸ್ ಆಗ್ತಿದೆ ಅಂತೇಳಿ ಹಲವರು ಈಗಾಲ್ರೆಡಿ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಈ ಬಗ್ಗೆ ಬೆಂಗಳೂರು ಸಂಚಾರಿ ಪೊಲೀಸರು ಮಾಲ್ ಆಫ್ ಏಷ್ಯಾದ ಸಿಬ್ಬಂದಿ ಹಾಗೂ ಮ್ಯಾನೇಜ್ಮೆಂಟ್ ಗಮನಕ್ಕೂ ತಂದ್ರು. ಅವರು ನಿರ್ಲಕ್ಷ್ಯವನ್ನು ತೋರ್ತಿದ್ದಾರೆ ಅನ್ನೋ ಆರೋಪವನ್ನು ಕೇಳ್ತಿರುವಂತದ್ದು. ಪ್ರಮುಖವಾಗಿ ಮಾಲ್ ಆಫ್ ಏಷ್ಯಾ ಬೆಂಗಳೂರಿನ ಬೇರೆ ಬೇರೆ ಮಾಲ್ಗಳಿಗೆ ನಾವು ಹೋಲಿಸಿಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿಗೆ ಮಾಲ್ಗಳಿಗೆ ಬರುವಂತಹ ಗ್ರಾಹಕರಾಗಿರ್ಬೋದು, ಜೊತೆಗೆ ಸಿಬ್ಬಂದಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಜವಾಬ್ದಾರಿ ಮಾಲ್ನವ್ರದ್ದಾಗಿರುತ್ತೆ. ಆದ್ರೆ ಮಾಲ್ ಆಫ್ ಏಷ್ಯಾದ ಸಿಬ್ಬಂದಿ ಹಾಗೂ ಮ್ಯಾನೇಜ್ಮೆಂಟ್ ಮಾಲ್ ಆಫ್ ಏಷ್ಯಾದ ಸಿಬ್ಬಂದಿಗೂ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸ್ತಿಲ್ಲ. ಜೊತೆಗೆ ಪ್ರತಿನಿತ್ಯ ಕನಿಷ್ಠ 1,000-1,200 ಬೈಕ್ಗಳು ಕೊಡಗಿಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡೋದ್ರಿಂದಾಗಿ ಅಲ್ಲಿ ಗಂಟೆಗಟ್ಟಲೆ ಜಾಮ್ ಆಗ್ತಿದೆ. ಕೂಡಲೇ ಇದನ್ನು ಸರಿಪಡಿಸಬೇಕು ಅಂತೇಳಿ ಒಂದು ಕಡೆ ಸಾರ್ವಜನಿಕರು, ಜೊತೆಗೆ ಈ ಮಾರ್ಗದಲ್ಲಿ ಸಂಚಾರ ಮಾಡುವಂತ ಜನರು ಕೂಡ ಆರೋಪವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಮಾಲ್ ಆಫ್ ಏಷ್ಯಾ ಸಿಬ್ಬಂದಿ ಕೂಡ ನಿರ್ಲಕ್ಷ್ಯವನ್ನು ತೋರಿಸಿರುವಂತದ್ದು. ಸಂಚಾರಿ ಪೊಲೀಸರು ಈಗ ಆಲ್ರೆಡಿ ಮಾಲ್ ಆಫ್ ಏಷ್ಯಾ ಸಿಬ್ಬಂದಿಗೆ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು. ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಬೇಕಾಗುತ್ತೆ, ಇಲ್ಲಾಂದ್ರೆ ಇದರ ಜವಾಬ್ದಾರಿಯನ್ನು ನೀವೇ ಹೊರಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಸಭಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.